नमस्कार नान इंदिरा मातर्तीने नन्ना टॉक सीरीज नाले इदु 11ने सेशन इवत्तु नानु महिले मत्तु माध्यम ई विचारवन कुरितु नन्ना केलवु चिंतनेगळन्नु निम्म जोते हंचिकोळ्ळक्के नानु इच्छे पड्तीनि। माध्यम लोक ಒಂದು ಅರ್ಥದಲ್ಲಿ ಇವತ್ತು ನಮ್ಮನ್ನು ಆವರಿಸ್ಕೊಂಡು ಬಿಟ್ಟಿದೆ। ಸೋಶಿಯಾಲಜಿನಲ್ಲೇ ನಾವು ಮಾತಾಡ್ತಾ ಎಷ್ಟೋ ಸರ್ತಿ ಏನು ಹೇಳ್ತೀವಿ, ನಾವು ಮಾಹಿತಿಯ ಯುಗದಲ್ಲಿದ್ದೀವಿ ಅಂತ, ಇನ್ಫಾರ್ಮೇಷನ್ ಏಜ್ ಅಂತ ಹೇಳ್ತೀವಿ। ಈ ಮಾಹಿತಿಯನ್ನು ವಿಶ್ವದಾದ್ಯಂತ ನಡೀತಾ ಇರೋ ವಿದ್ಯಮಾನಗಳನ್ನು, ಬೆಳವಣಿಗೆಗಳನ್ನು, ಮತ್ತು ನಮ್ಮದೇ ಅಧ್ಯಯನ ಶಿಸ್ತಿನಲ್ಲಿ ಆಗ್ತಾ ಇರತಕ್ಕಂಥ ಪ್ರಗತಿಯನ್ನು, ಹೊಸ ಹೊಸ ಸಿದ್ಧಾಂತಗಳ ಬಗ್ಗೆ, ಹೊಸ ಹೊಸ ಯೋಚನಾ ಧಾಟಿಗಳ ಬಗ್ಗೆ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತಂತ್ರಜ್ಞಾನವನ್ನು ನಾವು ಹೇಗೆ ಬಳಸ್ಕೊಂಡು ನಮ್ಮ ಬೋಧನೆ, ಕಲಿಕೆ ಹಾಗೂ ನಮ್ಮ ಚಿಂತನೆಗಳನ್ನು ಯಾವ ರೀತಿಯಲ್ಲಿ ಇನ್ನೂ ಹೆಚ್ಚು ಬೆಳೆಸ್ಕೊಂಡು ಹೋಗ್ಬೋದು, ಹೆಚ್ಚು ತಿಳ್ಕೊಬೋದು, ಇದು ಎಲ್ಲದಕ್ಕೂ ಬಹಳ ಪ್ರಮುಖವಾದಂಥ ಮಾಹಿತಿಯ ಮೂಲ ಮಾಧ್ಯಮ। ಮಾಧ್ಯಮ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ನ್ಯೂಸ್ ಪೇಪರ್ ಅಥವಾ ವೃತ್ತಪತ್ರಿಕೆಗಳು, ಮತ್ತು ವಿದ್ಯುನ್ಮಾನ ಮಾಧ್ಯಮ ಅಂದರೆ ಟೆಲಿವಿಷನ್ ಅಥವಾ ಟಿವಿ ಮತ್ತು ಚಲನಚಿತ್ರ। ಮತ್ತು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಮ್ಮೆಲ್ಲರ ಬದುಕನ್ನು ಆವರಿಸ್ಕೊಂಡು ಬಿಟ್ಟಿರೋದು ಈ ಸೋಷಲ್ ಮೀಡಿಯಾ ಅಂತ ನಾವೇನು ಹೇಳ್ತೀವಿ, ಅದು ಈ ಸಾಮಾಜಿಕ ಜಾಲತಾಣಗಳ ಮೂಲಕ ನಮ್ಮ ಸಂಪರ್ಕ ವ್ಯಾಪ್ತಿ ಹೆಚ್ಚಾಗಿದೆ। ನಾವು ಕಂಡರಿಯದ, ಕೇಳರಿಯದ ಅಥವಾ ನಮಗೆ ಪರ್ಸ್ನಲಾಗಿ ಪರಿಚಯನೇ ಇಲ್ಲದೇ ಇರೋ ಅಂಥ ಅನೇಕ ಜನಗಳ ಜೊತೆ ಸಂಪರ್ಕ ಸಾಧಿಸೋದಕ್ಕೆ ಸಾಧ್ಯ ಆಗಿದೆ। ಮತ್ತು ನಿರಂತರವಾಗಿ ಈ ಮೊಬೈಲ್ ತಂತ್ರಜ್ಞಾನ ಏನಿದೆ, ಮೊಬೈಲ್ ಫೋನ್ಗಳ ಮೂಲಕ ನಾವು ನಮ್ಮನ್ನು ಪ್ರಪಂಚದಲ್ಲಿ ಲಭ್ಯ ಆಗಿರೋ ಅನೇಕ ವಿಚಾರಗಳಿಗೆ ತೆರೆದಿಟ್ಕೊಂಡಿದ್ದೀವಿ, ಹಾಗೂ ವಿಷಯಗಳು ಎಲ್ಲ ಕಡೆಯಿಂದ ನಮ್ಮತ್ತ ಬರೋದಕ್ಕೂ ಕೂಡ ಈ ಸಾಮಾಜಿಕ ಜಾಲತಾಣಗಳು, ಮಾಧ್ಯಮ ನಮಗೆ ಅವಕಾಶ ಮಾಡಿಕೊಟ್ಟಿವೆ। ಆದರೆ ಇವತ್ತು ನಾನು ಈ ನನ್ನ ಡಿಸ್ಕಷನ್ ಅಥವಾ ಚರ್ಚೆಯಲ್ಲಿ ಏನನ್ನು ನೋಡೋಕ್ಕೆ ಹೊರಟಿದ್ದೀನಿ ಅಂದರೆ, ಮಾಧ್ಯಮವನ್ನು ಮಹಿಳಾ ದೃಷ್ಟಿಕೋನದಿಂದ ವಿಶ್ಲೇಷಣೆ ಮಾಡೋಕ್ಕೆ ಹೊರಟಿದ್ದೀನಿ। ಮಹಿಳಾ ದೃಷ್ಟಿಕೋನ ಅಥವಾ ಲಿಂಗವ್ಯವಸ್ಥೆಯ ದೃಷ್ಟಿಕೋನ ಅಂದ ತಕ್ಷಣ ಕೆಲವು ಪ್ರಶ್ನೆಗಳನ್ನು ನಾವು ಎತ್ತಬೇಕಾಗುತ್ತೆ। ನನಗೆ ಎರಡು ಪ್ರಮುಖ ಪ್ರಶ್ನೆಗಳು ಗೋಚರ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಒಂದು, ಈ ಮಾಧ್ಯಮ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಎಷ್ಟು ಪ್ರಾತಿನಿಧ್ಯ ಇದೆ? ಒಂದು ಸಂಖ್ಯಾತ್ಮಕ ದೃಷ್ಟಿಯಿಂದಲೇ ನೋಡೋದಾದರೆ ಎಷ್ಟು ಜನ ಮಹಿಳೆಯರು ಮಾಧ್ಯಮದ ಕೆಲಸಗಳಲ್ಲಿ, ಅದು ವರದಿಗಾರರ ಕೆಲಸ ಇರಬಹುದು ಅಥವಾ ಮಾಹಿತಿಯನ್ನು ಒದಗಿಸೋದಿರಬಹುದು ಅಥವಾ ಬೇರೆ ಬೇರೆ ರೂಪಗಳಲ್ಲಿ ನಾವು ಮಾಹಿತಿ ತಯಾರಿ, ಮಾಹಿತಿಯ ವಿಶ್ಲೇಷಣೆ, ಮಾಹಿತಿಯ ಸಂಪಾದನೆ ಮತ್ತು ಮಾಹಿತಿಯನ್ನು ಜನರವರೆಗೂ ತಗೊಂಡು ಹೋಗುವಂಥದ್ದು, ಇದನ್ನೆಲ್ಲ ನೋಡ್ತಾ ಇದ್ದೀವಿ। ಇದರಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಎಷ್ಟು, ಎಷ್ಟು ಜನ ಮಹಿಳೆಯರು ಇದ್ದಾರೆ? ಮತ್ತು ಎರಡನೇ ಹಾಗೂ ಸಮಾಜಶಾಸ್ತ್ರೀಯ ನಿಟ್ಟಿನಲ್ಲಿ ಕೂಡ ಬಹಳ ಮುಖ್ಯ ಅನಿಸುವಂಥ ಒಂದು ಪ್ರಶ್ನೆ ಏನು ಅಂತಂದರೆ, ಮಹಿಳಾ ವಿಚಾರಗಳಿಗೆ ಮಾಧ್ಯಮಗಳು ಎಷ್ಟು ಪ್ರಾತಿನಿಧ್ಯವನ್ನು ನೀಡ್ತಾ ಇವೆ? ಮೊದಲನೇದು, ಮಾಧ್ಯಮದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಎಷ್ಟಿದೆ ಅಂದರೆ, ಇದು ಒಂದು ಸಂಖ್ಯಾತ್ಮಕ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಅವರು ವಿವಿಧ ಹುದ್ದೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಮತ್ತು ಅವ್ರಿಗೆ ನೀಡಿರ್ತಕ್ಕಂಥ ಜವಾಬ್ದಾರಿಗಳ ಸ್ವರೂಪ ಆದರೂ ಎಂಥದ್ದು, ಇದು ಮೊದಲನೇ ಪ್ರಶ್ನೆ। ಎರಡನೇದೇನು ಅಂತ ಹೇಳಿದರೆ, ನಾನು ಈಗಾಗಲೇ ಹೇಳಿದಂತೆ ಮಹಿಳಾ ವಿಚಾರಗಳಿರ್ಬೋದು, ಮಹಿಳೆಯರ ಬದುಕನ್ನು ನೇರವಾಗಿ ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರಭಾವಿಸುವಂಥ ವಿಚಾರಗಳಿಗೆ ಮಾಧ್ಯಮಗಳು ನೀಡ್ತಾ ಇರೋ ಪ್ರಾತಿನಿಧ್ಯ, ಇದು ಎರಡನ್ನ ಚರ್ಚೆ ಮಾಡೋದು, ವಿಶ್ಲೇಷಣೆ ಮಾಡೋದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ। ಮೊದಲನೇ ಪ್ರಶ್ನೆ, ಮಾಧ್ಯಮಗಳಲ್ಲಿ ಮಹಿಳೆಯರಿಗೆ ಎಷ್ಟು ಸ್ಥಾನಗಳನ್ನು ನೀಡಲಾಗಿದೆ? ಅನೇಕ ಅಧ್ಯಯನಗಳು ಇದ್ರ ಮೇಲೆ ಈಗಾಗಲೇ ಬಂದಿವೆ, ಆದರೆ ಒಂದು ಅಂದಾಜು ಅಥವಾ ಅದೆಲ್ಲದರ ಒಂದು ಸಾರವನ್ನು ನಾವು ತೆಗೆದುಕೊಂಡು ಹೇಳೋದಾದರೆ, ಮಾಧ್ಯಮಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯ
20-30% ಇರಬಹುದು ವೃತ್ತಪತ್ರಿಕೆಗಳಿಗೂ ರೇಡಿಯೋ ಬಾನುಲಿ ಕೂಡ ಬಹಳ ಮುಖ್ಯವಾದಂತ ಒಂದು ಮಾಧ್ಯಮ ಮೂಲ ಮಾಧ್ಯಮದ ಸ್ವರೂಪ ಅದು ಬಗೆ ಸೋ ಬಾನುಲಿ ವೃತ್ತಪತ್ರಿಕೆ ದೂರದರ್ಶನ ಅಥವಾ ಟೆಲಿವಿಷನ್ ಮತ್ತು ಚಲನಚಿತ್ರ ಕೂಡ ಈ ನಾಲ್ಕು ನಮಗೆ ಮಾಧ್ಯಮಗಳ ವಿವಿಧ ಬಗೆಗಳು ಅನ್ನುವಂತದ್ದು ತಿಳಿದೇ ಇದೆ ನಮ್ಮೆಲ್ಲರಿಗೂ ಇಲ್ಲಿ ಮಹಿಳೆಯರು ಎಷ್ಟು ಮಟ್ಟಿಗೆ ಕಾಣಿಸಿಕೊಳ್ಳತಾ ಇದ್ದಾರೆ ಇದರ ವಿಶ್ಲೇಷಣೆ ಅಗತ್ಯ ಜಗತ್ತಿನಾದ್ಯಂತ ಇದನ್ನ ಕುರಿತು ಅಧ್ಯಯನಗಳು ನಡೆದಿವೆ ಇತ್ತೀಚಿನ ದಿನಗಳಲ್ಲಿ ವರದಿಗಾರರಾಗಿ ಅಥವಾ ಟಿವಿ ಹೋಸ್ಟ್ ಕಾರ್ಯಕ್ರಮಗಳನ್ನು ಹೋಸ್ಟ್ ಮಾಡುವಂತದ್ದು ನಡೆಸಿಕೊಳ್ಳುವಂತದ್ದು ಆಂಕರ್ ಅಂತ ಒಂದು ಪದ ಬಳಸ್ತಾರೆ ಇಂಗ್ಲಿಷ್ ನಲ್ಲಿ ನಾವು ನೋಡ್ತಾ ಇದೀವಿ ಮಹಿಳೆಯರನ್ನ ಆದರೆ ಪುರುಷರಿಗೆ ಹೋಲಿಸಿದಾಗ ಮಾಧ್ಯಮ ಪ್ರಪಂಚಕ್ಕೆ ಮಹಿಳೆಯರ ಪ್ರವೇಶ ತೀರಾ ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಅನ್ನೋದ್ರ ಬಗ್ಗೆ ಯಾವ ಅನುಮಾನ ಇಲ್ಲ ಆದರೆ ನಾಯಕತ್ವದ ಸ್ಥಾನಗಳ ವಿಚಾರ ಬಂದಾಗಲಂತೂ 1995ರಲ್ಲಿ ಬೀಜಿಂಗ್ನಲ್ಲಿ ವಿಶ್ವ ಮಹಿಳಾ ಸಮ್ಮೇಳನ ನಡೆದಾಗಲೇನೇನೇನೇನೆ ಒಂದು ತೀರ್ಮಾನಕ್ಕೆ ಬರಲಾಗಿತ್ತು ಅದೇನು ಅಂತ ಹೇಳಿದ್ರೆ ಮೀಡಿಯಾ ಅಥವಾ ಮಾಧ್ಯಮದಲ್ಲಿ ಮಹಿಳೆಯರಿಗೆ ವಿಶೇಷವಾದಂತ ಪ್ರಾತಿನಿಧ್ಯ ನೀಡಬೇಕು ಮಹಿಳೆಯರಿಗೆ ಮಾಹಿತಿಯನ್ನ ಪ್ರಪಂಚಕ್ಕೆ ತಗೊಂಡು ಹೋಗುವಂತ ಜವಾಬ್ದಾರಿಗಳನ್ನು ವಹಿಸಬೇಕು ಆದಾಗ್ಯೂ ಕೂಡ ಅದಾಗಿ ಆಗಲೇ ಕಾಲ ಶತಮಾನ ಆಗಿದೆ 25 ವರ್ಷಗಳು ಕಳೆದು ಹೋಗಿವೆ ಬೀಜಿಂಗ್ ವಿಶ್ವ ಮಹಿಳಾ ಸಮ್ಮೇಳನ ನಡೆದು ಆದಾಗ್ಯೂ ಪುರುಷರಿಗೆ ಹೋಲಿಸಿದಾಗ ಮಹಿಳೆಯರ ಪ್ರಾತಿನಿಧ್ಯ ಕಡಿಮೆ ಮಾಧ್ಯಮ ಪ್ರಪಂಚದಲ್ಲಿ ಅನ್ನೋ ವಿಚಾರ ಬಹುಮುಖ್ಯವಾದದ್ದು ಇದಕ್ಕ ಕಾರಣಗಳೇನು ಯಾತಕ್ಕೆ ವಿಶೇಷವಾಗಿ ಅವರಿಗೆ ನಾಯಕತ್ವದ ಸ್ಥಾನಗಳನ್ನು ನೀಡುವ ವಿಚಾರ ಬಂದಾಗ ಮಾಧ್ಯಮ ಲೋಕ ಹಿಂಜರಿತಾ ಇದೆ ಇದಕ್ಕೆ ಉತ್ತರಗಳನ್ನು ಹುಡುಕೋದು ಬಹಳ ಮುಖ್ಯ ಅನ್ನೋದನ್ನ ನಾನು ಹೇಳಿ ಇನ್ ಎರಡನೇ ವಿಚಾರಕ್ಕೆ ಹೋಗ್ತೀನಿ ನಾನು ಮಾಧ್ಯಮದಲ್ಲಿ ಮಹಿಳೆಯರ ವಿಚಾರಗಳಿಗೆ ಎಷ್ಟು ಪ್ರಾತಿನಿಧ್ಯ ಇದೆ ಅದನ್ನ ಯಾವಾಗಲೂ ಪರ್ಸೆಂಟೇಜ್ ವಿಚಾರದಲ್ಲಿ ಹೇಳೋದು ಮುಖ್ಯ ಅಂತ ಹೇಳದೆ ಹೋದ್ರೂ ಮಹಿಳೆಯರ ಬದುಕನ್ನ ನೇರವಾಗಿ ಪ್ರಭಾವಿಸುವಂತ ವಿಚಾರಗಳಿದವಲ್ಲ ಅದಕ್ಕೆ ಮಾಧ್ಯಮ ಕ್ಷೇತ್ರ ಎಷ್ಟು ಪ್ರಾತಿನಿಧ್ಯ ನೀಡ್ತಾ ಇದೆ ನೀಡ್ತಾ ಇಲ್ಲ ಅಂತ ನಾನು ಹೇಳಲ್ಲ ಇದನ್ನ ಕುರಿತು ಕೂಡ ಬೇಕಾದಷ್ಟು ಅಧ್ಯಯನಗಳು ನಡೆದು ಹೋಗಿದೆ ಆದರೆ ನಾನು ಜೆಂಡರ್ ಸ್ಟೀರಿಯೋಟೈಪ್ಸ್ ಅಥವಾ ಲಿಂಗಸ್ಥಿರ ಮಾದರಿಗಳ ಬಗ್ಗೆ ಮಾತಾಡ್ತಾ ಲಿಂಗಸ್ಥಿರ ಮಾದರಿಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಮಾಧ್ಯಮದ ಪಾತ್ರ ಇದೆ ಅಂತ ಕೂಡ ಹೇಳಿದ್ದೆ ನಾನು ಹೇಗೆ ಅದು ಅನ್ನೋದನ್ನು ಸ್ವಲ್ಪ ವಿಶದವಾಗಿ ಇವತ್ತು ಚರ್ಚೆ ಮಾಡೋದು ಮುಖ್ಯ ಮಾಧ್ಯಮಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಇವತ್ತು ನಾವು ನೋಡೋದಾದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಟೆಲಿವಿಷನ್ನಲ್ಲಿ ಯಾವ ತರಹ ಮಹಿಳೆಯರನ್ನು ಪ್ರತಿನಿಧಿಸಲಾಗ್ತಾ ಇದೆ ಮಹಿಳೆಯರ ಪಾಸಿಟಿವ್ ಇಮೇಜಸ್ ಅಥವಾ ಧನಾತ್ಮಕವಾದ ಚಿತ್ರಣ ಏನಿದೆ ಅದಕ್ಕೆ ಮಾಧ್ಯಮ ಎಷ್ಟು ಪ್ರಾಶಸ್ತ್ಯ ನೀಡ್ತಾ ಇದೆ ಇವತ್ತು ನಮ್ಮ ಮುಂದೆ ಬರ್ತಾ ಇರತಕ್ಕಂಥ ಬಹುತೇಕ ಕಾರ್ಯಕ್ರಮಗಳು ಅದು ಚಲನಚಿತ್ರಗಳಿರಬಹುದು ಟಿವಿ ಧಾರಾವಾಹಿಗಳಿರ್ಬೋದು ಮಹಿಳೆಯರನ್ನೇ ಪ್ರಧಾನ ಭೂಮಿಕೆಯಲ್ಲಿಟ್ಟು ಅವರನ್ನು ನಾಯಕತ್ವದ ಸ್ಥಾನಗಳಲ್ಲಿ ಪೋರ್ಟ್ರೇ ಅಥವಾ ಬಿಂಬಿಸಿ ಅವರಲ್ಲಿ ಇರತಕ್ಕಂತಹ ಧೈರ್ಯ ಸ್ಥೈರ್ಯ ನಾಯಕತ್ವದ ಗುಣಗಳು ಮತ್ತು ಹೇಗೆ ಸಮಾಜವನ್ನು ಸಮುದಾಯಗಳನ್ನು ನೆರೆಹೊರೆಗಳನ್ನು ಸಂಸ್ಥೆಗಳನ್ನು ಅವರು ಬದಲಾಯಿಸಬಲ್ಲರು ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳು ಬರ್ತಾ ಇರೋದು ಸಂಖ್ಯಾತ್ಮಕ ದೃಷ್ಟಿಯಿಂದ ಕಡಿಮೆನೆ ಅಂತ ಹೇಳಬಹುದು ಅಂದರೆ ಮಹಿಳಾ ಪ್ರಧಾನ ಅಂತ ಒಂದು ಪದ ಇದೆ ಅಂದರೆ ಮಹಿಳೆಯರನ್ನೇ ಕೇಂದ್ರವಾಗಿ ಹೊಂದಿದಂತ ಆ ಮಹಿಳೆ ಪ್ರಧಾನವಾದ ಪಾತ್ರವನ್ನು ವಹಿಸುವಂಥ ಕಾರ್ಯಕ್ರಮಗಳು ಮತ್ತು ಆಕೆಯ ಹೊರನೋ ವ್ಯಕ್ತಿತ್ವ ಏನಿದೆ ಹೊರನೋಟಕ್ಕೆ ಕಾಣುವ ವ್ಯಕ್ತಿತ್ವ ಏನಿದೆ ಅದನ್ನು ಬಿಂಬಿಸಿದೆ ಆಕೆಯ ಆಂತರಿಕ ಶಕ್ತಿಗಳನ್ನು ನಾಯಕತ್ವದ ಗುಣ ಇರಬಹುದು ಅಥವಾ ಹೇಗೆ ಆಕೆ
ತನ್ನ ಪತ್ರವನ್ನ ನಿರ್ವಹಿಸುತ್ತಾಳೆ ಅನ್ನೋದಿರಬಹುದು, ಆಕೆಯ ಸಾಮರ್ಥ್ಯವನ್ನ ಬಿಂಬಿಸೋದಿರಬಹುದು. ಇಂಥ ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಬಹಳ ಕಡಿಮೆನೇ ಅನ್ನೋದು ನಾವು ಒಪ್ಪಿಕೊಳ್ಳಬೇಕಾದಂತ ಒಂದು ವಿಚಾರ. ಇದನ್ನ ಕುರಿತು ಸಾಕಷ್ಟು ಚರ್ಚೆ ನಡೆದಿದೆ. ಯಾಕೆಂದ್ರೆ ಮಾಧ್ಯಮ ಅನ್ನೋದು ಇವತ್ತು ಒಂದು ಮಾರುಕಟ್ಟೆಯ ಹಿಡಿತದಲ್ಲಿ ಸಿಕ್ಕಿರುವಂತದ್ದು. ನೀವು ಜಾಹೀರಾತುಗಳನ್ನೇ ತೆಗೆದುಕೊಳ್ಳಿ, ಅದೊಂದು ಬಹಳ ಪ್ರಧಾನವಾದಂತ ಉದಾಹರಣೆ. ನಮಗೆ ಲಿಂಗಸ್ಥಿರ ಮಾದರಿಗಳನ್ನ ಬಹುತೇಕ ಜಾಹೀರಾತುಗಳು ಹೇಗೆ ಬಿಂಬಿಸುತ್ತವೆ ಅಂತ ಆತರಹ ನೂರಾರು ಉದಾಹರಣೆಗಳನ್ನು ಕೊಡಬಹುದು. ಆದರೆ ಸಮಯದ ಅಭಾವ ಇರೋದ್ರಿಂದ ನಾನು ಕೇವಲ ಒಂದೆರಡನ್ನ ಮಾತ್ರ ಹೇಳ್ತೀನಿ. ಒಂದು ಜಾಹೀರಾತು ಇತ್ತೀಚೆಗೆ ನಾನು ನೋಡಲಿಲ್ಲ ಅದನ್ನ, ಆದರೆ ಅದ್ರ ಹಿಂದಿರೋ ಐಡಿಯಾ ನೋಡಿ. ಯಾವುದೋ ಒಂದು ಆಯಿಲ್, ನಾವು ಅಡುಗೆಗೆ ಉಪಯೋಗಿಸೋ ಎಣ್ಣೆದು ಜಾಹೀರಾತದು, ಅದನ್ನು ಪರವಾಗಿ ಮಾತಾಡುವಂಥ ಒಬ್ಳು ಮಹಿಳೆ ಏನು ಹೇಳ್ತಾಳೆ, ಓ ನನ್ನ ಅತ್ತೆಯನ್ನು ಮೆಚ್ಚಿಸೋದಕ್ಕೆ ನಾನು ಈ ಎಣ್ಣೆ ಉಪಯೋಗಿಸ್ತೀನಿ. ಇದರಲ್ಲಿ ಎಷ್ಟೊಂದು ಲಿಂಗ ಪೂರ್ವಾಗ್ರಹ ಇದೆ ನೋಡಿ. ಅತ್ತೆ ಅನ್ನುವವಳು ಗಂಡನ ತಾಯಿ, ಇದು ಪುರುಷ ಪ್ರಧಾನ ವ್ಯವಸ್ಥೆಯ ದ್ಯೋತಕವಾಗಿ ಆಕೆಯನ್ನು ನೋಡ್ತಾ ಇದ್ದಾಳೆ. ಅದೇನೇನೇನೇನೆ ನನ್ನ ಆರೋಗ್ಯ, ನನ್ನ ಕುಟುಂಬದ ಆರೋಗ್ಯ ಹಾಗೂ ಎಲ್ಲರ ಒಂದು ಹೆಲ್ತ್ ಅಥವಾ ವೆಲ್ನೆಸ್ ಅನ್ನೋ ದೃಷ್ಟಿಯಿಂದ ಇದನ್ನು ಬಳಸ್ತೀನಿ ಅಂತ ಯಾಕೆ ಹೇಳಲ್ಲ. ಇನ್ನೊಂದು ಟೈರ್ ಅಡ್ವರ್ಟೈಸ್ಮೆಂಟ್ ಮುಂಚೆ ತುಂಬ ಬರ್ತಾ ಇತ್ತು, ಅದರಲ್ಲಿ ಆ ಟೈರ್ನ ಶಕ್ತಿಯನ್ನು ಬಿಂಬಿಸೋದಕ್ಕೆ ಒಂದು ಹುಲಿ ಚಿತ್ರ ಇರ್ತಾ ಇತ್ತು. ಆದರೆ ಅದರೊಳಗಡೆ ಒಬ್ಳು ಮಹಿಳೆಯ ಚಿತ್ರಣ ಯಾಕೆ? ಮಹಿಳೆಯ ದೇಹದ ಗ್ರಾಹಕೀಕರಣ ಅಂತ ನಾವೇನು ಕರಿತೀವಿ, ಕಮೋಡಿಫಿಕೇಶನ್ ಅಂತ ಏನು ಕರಿತೀವಿ, ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಹೀರಾತು ಉದ್ಯಮದಲ್ಲಿ ನಡೀತಾ ಇದೆ. ಅದು ಮಾರುಕಟ್ಟೆಯ ಬೇಡಿಕೆಗಳಿಗೆ ಅದು ಸ್ಪಂದಿಸ್ತಾ ಇದೆ ಅಂತ ಹೇಳ್ತಾರೆ. ಆಕರ್ಷಣೆ ಅನ್ನೋದು ಬಹಳ ಮುಖ್ಯ ಇಲ್ಲಿ. ಆಂತರಿಕ ಶಕ್ತಿಗಿಂತ ಬಾಹ್ಯಾಕರ್ಷಣೆ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಇದು ಕಮರ್ಷಿಯಲ್ ಅಥವಾ ವಾಣಿಜ್ಯೀಕೃತವಾದ ಒಂದು ಉದ್ಯಮ, ಅದು ಹಣ ಬರಬೇಕು, ಜನ ನೋಡಬೇಕು, ಅದಕ್ಕಾಗಿ ಈ ರೀತಿ ಮಾಡ್ತೀವಿ ಅಂತ ಒಂದು ತಮ್ಮ ಕೃತ್ಯಗಳನ್ನು ಈ ಸಮರ್ಥನೆ ಮಾಡಿಕೊಳ್ಳುವಂಥ ವ್ಯಕ್ತಿಗಳ ನಾಯಕತ್ವದಲ್ಲೇ ಇರುವಂಥ ಜಾಹೀರಾತು ಉದ್ಯಮ ಇದೆಯಲ್ಲ, ಅದು ಮಹಿಳೆಯರನ್ನು ಬಿಂಬಿಸ್ತಾ ಇರೋದು ಹೇಗೆ? ಬಾಹ್ಯ ನೋಟಕ್ಕಿಂತ ಆಂತರಿಕ ಶಕ್ತಿಗೆ ಪ್ರಾಧಾನ್ಯತೆ ನೀಡುವಂಥ ಮಾಧ್ಯಮ ಕಾರ್ಯಕ್ರಮಗಳಿದೆಯಲ್ಲ, ಅದು ಬಹಳ ಹೆಚ್ಚಿನ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ ಪುರುಷರ ಮೇಲೆ ಹಾಗೂ ಮಹಿಳೆಯರ ಮೇಲೆ, ಕುಟುಂಬಗಳ ಮೇಲೆ, ಸಂಸ್ಥೆಗಳ ಮೇಲೆ, ಎಲ್ಲರ ಮೇಲೂ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಿಂದ ಮಹಿಳಾ ವಿಚಾರಗಳ ಪ್ರಾತಿನಿಧ್ಯ ಅಂತ ನಾನು ಹೇಳ್ತಾ ಇರೋದು ಇದರಲ್ಲೇನೆ. ಇನ್ನು ತತ್ವ ಮುಖ್ಯ ಅಲ್ಲ, ಆದರ್ಶ ಮುಖ್ಯ ಅಲ್ಲ, ಹಣ ಮುಖ್ಯ ಅನ್ನುವಂಥದ್ದು ಅದು ಮಾರುಕಟ್ಟೆಯ ನೀತಿ. ಅದು ಮಾರುಕಟ್ಟೆ ನಡೆಯೋದೇ ಆ ಹಣದ ಸುತ್ತಮುತ್ತ, ಅದರ ಮೇಲೆ ಹಣ ಅವರು ತೊಡಗಿಸಿರೋದ್ರಿಂದ ಅದು ವಾಪಸ್ ಬರಬೇಕಾದ್ರೆ ಮಹಿಳೆಯ ಬಾಹ್ಯ ಸೌಂದರ್ಯ ಅಂತ ಅವ್ರೇನು ಕರೀತಾರೆ ಅಥವಾ ಆಕೆಯ ಅಪಿಯರೆನ್ಸ್ ಏನಿದೆ ಅದನ್ನು ಅವರು ತೋರಿಸ್ತಾರೆ. ಮತ್ತು ಬಹುತೇಕ ಸಂದರ್ಭಗಳಲ್ಲಿ ಈ ಜಾಹೀರಾತುಗಳು, ಅದರಲ್ಲೂ ಮಹಿಳೆಯರ ಸುತ್ತ ಸುತ್ತುವ ಜಾಹೀರಾತುಗಳು ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಸಮಾಜದ ಎಲ್ಲ ಶ್ರೇಣೀಕೃತ ವ್ಯವಸ್ಥೆಗಳನ್ನು, ಅದು ಜಾತಿ ಇರಬಹುದು, ವರ್ಗ ಇರಬಹುದು ಅಥವಾ ಲಿಂಗ ಇರ್ಬೋದು, ಇದು ಎಲ್ಲವನ್ನೂ ತೋರಿಸುತ್ತೆ. ಹಾಗಾಗಿ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗೂ ಕೂಡ ಈ ಜಾಹೀರಾತುಗಳ ಸಮಾಜಶಾಸ್ತ್ರೀಯ ಒಂದು ವಿಶ್ಲೇಷಣೆ ಮಾಡೋದು ಬಹಳ ಮುಖ್ಯ. ಸೂಕ್ಷ್ಮವಾಗಿ ಅದನ್ನು ಗಮನಿಸಿದಾಗ ಮತ್ತೆ ಎಷ್ಟೋ ಸರ್ತಿ ನಾನು ಪ್ರಾಥಮಿಕ ಶಾಲಾ ಪಠ್ಯಪುಸ್ತಕಗಳಲ್ಲಿ ಲಿಂಗ ತಾರತಮ್ಯದ ಬಗ್ಗೆ ಮಾತಾಡಿದ್ದೀನಿ. ಮಕ್ಕಳಿಗೆ ಒಂದು ರೀತಿಯ ಗೊಂದಲ ಮನಸ್ಸಿನಲ್ಲಿ, ಜಾಹೀರಾತು ಅದನ್ನೇ ತೋರಿಸುತ್ತೆ. ಮನೆಯಲ್ಲೂ ಬಹುತೇಕ ಸಮಯಗಳಲ್ಲಿ ತಾಯಂದ್ರೆ ಕೆಲಸ ಮಾಡ್ತಿರ್ತಾರೆ, ಅದು ಸಾಬೂನೇ ಇರಬಹುದು, ಎಣ್ಣೆನೇ ಇರಬಹುದು ಅಥವಾ ಇನ್ಯಾವುದೋ ಮತ್ತು ಪ್ರಸಾಧನಗಳಿರಬಹುದು. ಒಟ್ಟಲ್ಲಿ ಮಹಿಳಾ ಕೇಂದ್ರಿತ ಅಂತಂದರೆ, ನಾನು ಈಗಾಗಲೇ ಹೇಳಿದ್ದೀನಿ ಎರಡು ಮೂರು ಸರ್ತಿ, ಮತ್ತೆ ಅದನ್ನು ಸ್ಟ್ರೆಸ್ ಮಾಡ್ತೀನಿ, ಬಾಹ್ಯ ನೋಟಕ್ಕೆ ನೀಡುವ ಪ್ರಾಮುಖ್ಯತೆ, ಇದು ಲಿಂಗಪೂರ್ವಾಗ್ರಹ, ಲಿಂಗ ಸ್ಥಿರ ಮಾದರಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಆದರೆ ಮತ್ತೆ ನಮಗೆ ಈ ಸಮಾಜಕ್ಕೆ ಅಗತ್ಯ ಇರೋದು ರೋಲ್ ಮಾಡೆಲ್ ಅಥವಾ ಪಾತ್ರ ಮಾದರಿಗಳು, ಅದು ರಾಜಕೀಯ
ಸತ್ಕಾರಣದಲ್ಲಿರಬಹುದು ಅಥವಾ ಅಧಿಕಾರಶಾಹಿಯಲ್ಲಿರಬಹುದು ಅಥವಾ ಯಾವುದೇ ಉದ್ಯೋಗ ಕ್ಷೇತ್ರ ನೀವು ತೆಗೆದುಕೊಳ್ಳಿ ಸಂಘಟಿತ ವಲಯನೋ ಅಸಂಘಟಿತ ವಲಯನೋ ಅಂತ ಕಾರ್ಯಕ್ರಮಗಳು ಬರೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸಮಾಜದ ಅಡೆತಡೆಗಳನ್ನು ಎದುರಿಸಿ ಬದುಕನ್ನ ಸಮರ್ಥವಾಗಿ ನಡೆಸಿಕೊಂಡು ಹೋಗ್ತಾ ಇರೋರ ಬಗ್ಗೆ ಬರ್ತಾ ಇದೆ ಆದರೆ ಅಂಥ ಕಾರ್ಯಕ್ರಮಗಳ ಸಂಖ್ಯೆ ತೀರಾ ಗೌಣ ಮಾಧ್ಯಮದಿಂದ ಒಳ್ಳೆದಾಗಲ್ಲ ಅಂತ ನಾನು ಹೇಳಲಿಲ್ಲ ವಿಶೇಷವಾಗಿ ಮಹಿಳೆಯರ ಬಗ್ಗೆ ಹೇಳುವಾಗ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಂದ್ರೆ ಬಹುತೇಕ ಸಂದರ್ಭಗಳಲ್ಲಿ ಔಪಚಾರಿಕ ಶಿಕ್ಷಣದಿಂದ ವಂಚಿತರಾದಂತ ಮಹಿಳೆಯರಿಗೆ ಅನೇಕ ಅನುಮಾನಗಳು ಮನಸ್ಸಲ್ಲಿ ಇತ್ತು ಅದು ಆರೋಗ್ಯದ ವಿಚಾರ ಇರಬಹುದು ಅವರ ದೇಹದ ವಿಚಾರ ಬಗ್ಗೆ ಇರಬಹುದು ಅಥವಾ ಅನೇಕ ಸೂಕ್ಷ್ಮ ಅಂತ ಪರಿಗಣಿಸಿರತಕ್ಕಂತ ವಿಚಾರಗಳು ಇರಬಹುದು ಅದರ ಬಗ್ಗೆ ಮುಕ್ತವಾಗಿ ಮಾತಾಡಕ ಅವರಿಗೆ ಆಗ್ತಿರಲಿಲ್ಲ ಆದರೆ ಇವತ್ತು ಈ ಸಾಮಾಜಿಕ ಜಾಲತಾಣಗಳ ಮೂಲಕ ಅವರ ಮನಸ್ಸಿನ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆಕೊಳ್ಳೋದಕ್ಕೆ ಮಾಧ್ಯಮ ನೆರವಾಗಿದೆ ಅನ್ನೋದ್ರ ಬಗ್ಗೆ ನಾವು ಒಪ್ಪಿಕೊಳ್ಳಬೇಕಾಗುತ್ತೆ ನಾವು ಬರೀ ನೆಗೆಟಿವ್ ಅಥವಾ ನಕಾರಾತ್ಮಕ ಚಿತ್ರಣಗಳನ್ನು ನೀಡಕೂಡದು ಧನಾತ್ಮಕವಾಗಿ ನೋಡೋದಾದರೆ ಮಾಧ್ಯಮ ಮಹಿಳೆಯರಿಗೆ ಮಾಡಿರತಕ್ಕಂತ ಒಂದು ಬಹಳ ದೊಡ್ಡ ಉಪಕಾರ ಏನು ಅಂದರೆ ಅವರ ಮನಸ್ಸಿನಲ್ಲಿ ಏಳುವ ಪ್ರಶ್ನೆಗಳಿಗೆ ಯಾವುದೇ ಸಂಕೋಚ ಇಲ್ಲದೆ ಬಹಳ ಖಾಸಗಿ ಅನ್ನುವಂತ ಒಂದು ವಲಯದಲ್ಲಿ ಉತ್ತರಗಳನ್ನು ಹುಡುಕೋದಕ್ಕೆ ಅವರಿಗೆ ನೆರವು ಮಾಡಿಕೊಟ್ಟಿದೆ ಮತ್ತೆ ಇನ್ನು ಕಾನೂನಿನ ಕಾರ್ಯಕ್ರಮಗಳು ಕೂಡ ಬಾನುಲಿಯಲ್ಲಿ ಬರುತ್ತೆ ಕೆಲವು ಸರ್ತಿ ವೃತ್ತಪತ್ರಿಕೆಗಳಲ್ಲಿ ಲೇಖನ ಬರುತ್ತೆ ಟಿ ವಿನಲ್ಲಿ ಬರುತ್ತೆ ಸಂಖ್ಯೆ ಕಡಿಮೆ ಇರ್ಬೋದು ಮತ್ತು ಕೆಲವು ಬಹಳ ಪ್ರಭಾವಶಾಲಿ ಚಲನಚಿತ್ರಗಳಲ್ಲಿಯೂ ಕೂಡ ಇಂಥ ಮಾಹಿತಿ ನಮಗೆ ಲಭ್ಯ ಆಗುತ್ತೆ ಸೊ ಇವತ್ತು ಬಹುತೇಕ ಮಹಿಳೆಯರು ಎಲ್ಲ ವರ್ಗ ಜಾತಿ ಧರ್ಮ ಜನಾಂಗ ಎಲ್ಲ ಭೇದಗಳನ್ನು ಮೀರಿಸಿ ಎದುರಿಸ್ತಾ ಇರತಕ್ಕಂಥ ಒಂದು ಸಮಸ್ಯೆ ಅಂದರೆ ವಯಲೆನ್ಸ್ ಅಥವಾ ದೌರ್ಜನ್ಯ ಅಂತ ಹೇಳಿದ್ದೀನಿ ಇವತ್ತು ದೌರ್ಜನ್ಯವನ್ನು ಹೇಗೆ ಎದುರಿಸಬೇಕು ಅನ್ನೋ ವಿಚಾರದ ಬಗ್ಗೆ ಕೂಡ ನಮಗೆ ಮಾಧ್ಯಮ ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದೆ ಆದರೆ ನಾವು ಮಾಧ್ಯಮದಲ್ಲಿ ಯಾಕೆ ತುಂಬ ನಂಬಿಕೆ ಇಟ್ಕೋಬೇಕು ಅಂತ ಹೇಳಿದ್ರೆ ಅದು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ತಲುಪುವ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಸಾಧನ ಅದು ಅದರಿಂದ ಮಹಿಳಾ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ವಿಚಾರಗಳನ್ನು ಬಹಳಷ್ಟು ಜನರ ತನಕ ತಗೊಂಡು ಹೋಗಬೇಕು ಕಾನೂನು ಇರಬಹುದು ಅಭಿವೃದ್ಧಿ ನೀತಿಗಳಿರಬಹುದು ಅಥವಾ ಪಾತ್ರ ಮಾದರಿಗಳು ಯಾರ್ಯಾರು ಧನಾತ್ಮಕವಾದ ಚಿತ್ರಣವನ್ನು ನೀಡುವಂಥ ಪಾತ್ರ ಮಾದರಿಗಳು ಮಹಿಳೆಯರು ಯಶಸ್ಸನ್ನು ಯಾರು ಪಡೆದಿದ್ದಾರೆ ಹೇಗೆ ಅವರು ಸಾಂಪ್ರದಾಯಿಕ ಅಡೆತಡೆಗಳನ್ನು ಮೀರಿ ಹೊರಗಡೆ ಬಂದು ಬದುಕನ್ನು ಎದುರಿಸಿದ್ದಾರೆ ಇಂಥವ್ರ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಆದರೆ ನಾವು ಬಹಳ ಎಚ್ಚರಿಕೆ ವಹಿಸಬೇಕಾಗಿರೋದು ಮಾಧ್ಯಮ ಮಹಿಳೆಯರನ್ನು ಕುರಿತು ಪ್ರಚಾರದಲ್ಲಿ ತೊಡಗಿ ಅವರ ನಕಾರಾತ್ಮಕ ಚಿತ್ರಣಗಳನ್ನು ಬಿಂಬಿಸ್ತಾ ಇರೋದ್ರ ಬಗ್ಗೆ ಅದನ್ನು ತಡೆಗಟ್ಟೋದಕ್ಕೆ ನಾವು ಪ್ರಯತ್ನ ಪಡಬೇಕು ಸೂಕ್ಷ್ಮವಾಗಿ ಅದನ್ನು ಅವಲೋಕಿಸಬೇಕು ಯಾಕೆಂದರೆ ಮಾಧ್ಯಮ ಬೇಕಾದಷ್ಟು ಸ್ವರೂಪಗಳಲ್ಲಿ ನಮಗೆ ಮಾಹಿತಿನೂ ನೀಡುತ್ತೆ ಮನರಂಜನೆಯೂ ನೀಡುತ್ತೆ ಆದರೆ ಯಾವುದನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ ಮತ್ತು ಕೊನೆಯದಾಗಿ ಹೇಳೋದಾದರೆ ಮಾಧ್ಯಮದ ಮೇಲೆ ಇರ್ತಕ್ಕಂಥ ಒಂದು ಸಾಮಾಜಿಕ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಅದು ಮಹಿಳೆಯರನ್ನು ಕುರಿತಂತೆ ಪಾತ್ರ ಮಾದರಿಗಳನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಿಂಬಿಸಬೇಕು ನಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಹೀಗೆ ಮಾಧ್ಯಮದ ಜವಾಬ್ದಾರಿಯನ್ನು ಸದಾಕಾಲ ಜಾಗೃತವನ್ನಾಗಿ ಇಟ್ಟಿರೋ ಕೆಲಸ ನಮ್ಮೆಲ್ಲರ ಮೇಲಿದೆ ಅಂಥೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ